ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಜೀವ್. ಮಲ್ಟಿಪ್ಲಿಕೇಶನ್ ವಿಡಿಯೋ ನಾ ಈಗಾಗಲೇ ಇಂಟು 11 ಮತ್ತು ಇಂಟು 9 ಟ್ರಿಕ್ಸ್ನ ಹೇಳಿದ್ದೇನೆ. ಈಗ ಇಂಟು ಫೈವ್ ಟ್ರಿಕ್ಸ್ನ ನೋಡಿ, ಎಷ್ಟು ಸ್ಪೀಡಾಗಿ ನಾವು ಇಂಟು ಫೈವ್ನಲ್ಲೇ ಮಲ್ಟಿಪ್ಲಿಕೇಶನ್ ಮಾಡ್ಬೋದು ನೋಡಿ. ಇಲ್ಲಿ 48 ಇಂಟು ಫೈವ್ ಇದೆ. 48 ಇದು ಯಾವುದೊಂದು ಸಮಸಂಖ್ಯೆ. ಸಮಸಂಖ್ಯೆ ಇದ್ದಾಗ ಒಂದು ರೂಲ್ ಇದೆ, ಏನಿಲ್ಲ, ಸಮಸಂಖ್ಯೆ ಇದ್ದಾಗ ಡೈರೆಕ್ಟಾಗಿ ಸಂಖ್ಯೆಗಳನ್ನ ಅರ್ಧ ಮಾಡಿ. ಈ 48 ಇದೆ ಇಂಟು ಫೈವ್, 48ನ ಅರ್ಧ ಮಾಡಿ. 4 ಅರ್ಧ 2, 8 ಅರ್ಧ 4, ಒಂದು ಜೀರೋನ ಆ್ಯಡ್ ಮಾಡಿಬಿಡಿ, 240 ಆನ್ಸರ್ ಆಗುತ್ತೆ. ಯಾಕೆ ಒಂದು ಸಂಖ್ಯೆನ ಅರ್ಧ ಮಾಡಿ ಒಂದನ್ನು ಡಬಲ್ ಮಾಡೋದು? 5 ಡಬಲ್ 10 ಅಲ್ಲ, ಅದಕ್ಕೆ ಒಂದು ಜೀರೋ ಮಾಡಿ, ಆ್ಯಡ್ ಮಾಡಿ. ನೆಕ್ಸ್ಟ್ 2 ಅರ್ಧ 1, 4 ಅರ್ಧ 2, 6 ಅರ್ಧ 3, ಒಂದು ಸೊನ್ನೆನ ಆ್ಯಡ್ ಮಾಡಿಬಿಡಿ ಆನ್ಸರ್. ನೆಕ್ಸ್ಟ್ 8 ಅರ್ಧ 4, 6 ಅರ್ಧ 3, 4 ಅರ್ಧ 2, ಒಂದು ಜೀರೋನ ಆ್ಯಡ್ ಮಾಡಿಬಿಡಿ ಆನ್ಸರ್. ನೆಕ್ಸ್ಟ್ 8 ಅರ್ಧ 4, 4 ಅರ್ಧ 2, 8 ಅರ್ಧ 4, ಒಂದು ಜೀರೋ ಆ್ಯಡ್ ಮಾಡಿ ಆನ್ಸರ್. ಓಕೆ, ಇದು ಏನೋ ಸಮಸಂಖ್ಯೆ ಇದ್ದಾಗ ಈಜಿ ಆಯಿತು. ಸರ್, ಬೆಸ ಸಂಖ್ಯೆ ಇದ್ದಾಗ ಯಾವ ಥರ ಮಾಡಬೇಕು? ಬೆಸ ಸಂಖ್ಯೆ ಇದ್ದಾಗ ಅದಕ್ಕೂ ಒಂದು ರೂಲ್, ಏನಿಲ್ಲ, ಇಲ್ಲಿ 27 ಇದೆ, 27 ಅರ್ಧ ಮಾಡೋಕೆ ನಮಗೆ ಆಗಂಗಿಲ್ಲ. ಅದಕ್ಕಿಂತ ಒನ್ ಬೆಸ್ಟ್ ಏನು, 27 ಹಿಂದ್ಗಡೆ ಇರುವ ಸಮಸಂಖ್ಯೆ ಯಾವುದು? 26. 26ನ ಅರ್ಧ ಮಾಡಿ. 26 ಅರ್ಧ ಎಷ್ಟು? 13 ಹೇಳ 26 ಅಂತಿರಲ್ಲ, 13. ಇಲ್ಲಿ 26 ತೊಗೊಂಡೆವು ಅಂದರೆ ಇನ್ನೂ ಒಂದು ಉಳಿದಿದೆ. ಒಂದು ಉಳಿದಿದ್ದ ಏನು ಮಾಡಬೇಕು? ಇದು 1, ಇದು ಏನಾಯಿತು? 12 ಆಯಿತು. 12 ಅರ್ಧ ಈಗ 6, 10 ಆ್ಯಡ್ ಮಾಡಿ, 1360 ಆನ್ಸರ್. ನೆಕ್ಸ್ಟ್ ಇಲ್ಲಿ 17 ಇದೆ, 17 ಇದೆ, 17 ಅರ್ಧ, 17 ಅರ್ಧ ಮಾಡಲ್ಲ. 17 ಹಿಂದಿನ ಸಂಖ್ಯೆ ಯಾವುದು? 16. 16 ಅರ್ಧ 8, ಇಲ್ಲಿ 4 ಇದೆ, 4 ಅರ್ಧ 2, 2, ಒಂದನ್ನ ಜೀರೋನ ಆ್ಯಡ್ ಮಾಡಿಬಿಡಿ. ನೆಕ್ಸ್ಟ್ 152 ಇಂಟು 5 ಇದೆ, 15 ಹಿಂದಿನ ಸಮಸಂಖ್ಯೆ ಯಾವುದು? 14. 14 ಅರ್ಧ 7, ಇಲ್ಲಿ 12 ಆಯ್ತಿದು, 12 ಅರ್ಧ 6, ಒಂದು ಜೀರೋನ ಆ್ಯಡ್ ಮಾಡಿಬಿಡಿ. ನೆಕ್ಸ್ಟ್ 272 ಇಂಟು 5 ಇದೆ, 272 ಇದ್ರ ಸಮಸಂಖ್ಯೆ ಯಾವ, ಇದ್ರ 27 ಹಿಂದಿನ ಸಮಸಂಖ್ಯೆ ಯಾವುದು? 26. 26 ಅರ್ಧ 13. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ 12 ಆಯ್ತಿದ್ದು, ಇಲ್ಲಿ 26 ಅಷ್ಟೇ ತೊಗೊಂಡಿದ್ದೇವೆ, ಇಲ್ಲಿ ಒಂದು ಉಳಿದಿದೆ, 6 ಆಯಿತು. 6 ಅರ್ಧ ಇಲ್ಲ, 12 ಅರ್ಧ 6, ಇನ್ನೊಂದು ಜೀರೋ ಆ್ಯಡ್ ಮಾಡಿ. ಇಲ್ಲ, ನಾವು ಇದನ್ನು ಈ ಥರನಾದ್ರೂ ಮಾಡ್ರಿ, ಇದು ಈಸಿ ಇವಾಗೆ. ಇಲ್ಲಪ್ಪ ಅಂದರೆ ಸಂಖ್ಯೆಗಳನ್ನ ಹುಡ್ಕೋಬೋದಲ್ಲ, ಅದು ಲಾಂಗ್ ಮೆಥಡ್ ಆಗುತ್ತೆ. ಈಗ ನೋಡಿ, ಸಂಖ್ಯೆಗಳನ್ನ ಹೊಡ್ಕೋಬಹುದು ಅಂತ ಹೇಳಿದೆ ನಾನು. ಇಲ್ಲಿ 170 ಇದೆ, ಈಗ ಇದನ್ನು ಈ ಥರನೂ ಬರಿಬೋದಲ್ಲ, 160 ಪ್ಲಸ್, 160 ಇದು, 160 ಪ್ಲಸ್ ಇನ್ನೆಷ್ಟು ಉಳಿತು? 14, 14. ನೆಕ್ಸ್ಟ್ 160 ಅರ್ಧ ಡೈರೆಕ್ಟ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ, 160 ಅರ್ಧ 80, 14 ಅರ್ಧ 7, ಎರಡು ಕೂಡಿಸ್ರಿ ಎಷ್ಟಾಯಿತು? 87. ಓಕೆ, 0. ಬಾರೋ ಬಾರೋ ಬಾರೋ, ಸಾರಿ, ಇದು 7 ಆಗಬೇಕಲ್ಲ. ಇಲ್ಲಿ ನೋಡಿ, 17 ಹಿಂದಿನ ಸಂಖ್ಯೆ ಯಾವುದು? 16. 16 ಅರ್ಧ 8, ಇಲ್ಲಿ 14 ಆಗುತ್ತೆ, 14 ಅರ್ಧ 7 ಇದೆ ನೋಡಿ. ಇದನ್ನು ಈ ಸಂಖ್ಯೆನ ಹೊಡೆದ್ರೂ ಈ ಥರ ಮಾಡ್ಬೋದು. ಇದನ್ನು ಈಸಿಯಾಗಿ ಇದು ಬಿಸ ಸಂಖ್ಯೆಗಳಿದ್ದಾಗ ಈ ಥರ ಮಾಡ್ಬೋದು. ಇದಕ್ಕಿಂತ ಇನ್ನೂ ದೊಡ್ಡ ಸಂಖ್ಯೆ ಯಾವ ಥರ ಮಾಡ್ಬೋದು ನೋಡಿ, 4934 ಇಂಟು 5 ಇದೆ, ಇದು ಒಂದ್ಸಲ ದೊಡ್ಡ ಸಂಖ್ಯೆ. ಇದನ್ನು ಯಾವ ಥರ ಮಾಡಬೇಕು? ಈ 49 ಇದೆ, 49 ಹಿಂದಿನ ಸಮಸಂಖ್ಯೆ 48, 48 ಅರ್ಧ 24, ಇಲ್ಲಿ ಒಂದು ಉಳಿತಿದ್ದು, 13 ಆಯಿತು.
ತರ್ಟೀನ್ ಇಸ್ ಅದರ ಹಿಂದಿನ ಸಮ ಸಂಖ್ಯೆ ಟ್ವೆಲ್ವ್, ಟ್ವೆಲ್ವ್ ಅರ್ಧ ಸಿಕ್ಸ್, ಇದು ಎಷ್ಟಾಯಿತು ಫೋರ್ಟೀನ್ ಆಯಿತು, ಫೋರ್ಟೀನ್ ಅರ್ಧ ಸೆವೆನ್, ಒಂದು ಜೀರೋನ ಆ್ಯಡ್ ಮಾಡಿಬಿಡಿ ಆನ್ಸರ್. ನೆಕ್ಸ್ಟ್ ಅದೇ ಥರ ಇದು ನೋಡಿ, ಏಯ್ಟಿ ಸಿಕ್ಸ್ ಇದೆ, ಏಯ್ಟಿ ಸಿಕ್ಸ್ ಇಲ್ಲಿ ನೋಡಿ ಏಟ್ದ ಅರ್ಧ ಸಮ ಸಂಖ್ಯೆ ಇದ್ದಾಗ ಏಟ್ ಅರ್ಧ ಫೋರ್, ಸಿಕ್ಸ್ದ ಅರ್ಧ ತ್ರೀ. ನೆಕ್ಸ್ಟ್ ಇಲ್ಲಿ ಸೆವೆನ್ ಇದೆ, ಸೆವೆನ್ ಅದ್ರ ಹಿಂದಿನ ಸಂಖ್ಯೆ ಸಿಕ್ಸ್, ಸಿಕ್ಸ್ದ ಅರ್ಧ ತ್ರೀ, ಇಲ್ಲಿ ಒಂದು ಉಳಿತಿಲ್ಲ ಫೋರ್ಟೀನ್ ಆಯಿತು, ಫೋರ್ಟೀನ್ ಅರ್ಧ ಸೆವೆನ್ ಆನ್ಸರ್. ಇಲ್ಲೊಂದು ಜೀರೋನ ಆ್ಯಡ್ ಮಾಡಿಬಿಡಿ ಆನ್ಸರ್. ಓಕೆ, ಇನ್ನು ಈ ಥರ ಇದ್ದರೆ ಯಾವ ಥರ ಮಾಡೋದು, ನೈಂಟಿ ಏಟ್ ಇಂಟು ಫೈವ್, ಟೂ ನೈಂಟಿ ಸಿಕ್ಸ್ ಇಂಟು, ಅದೇ ಥರ ಸೇಮ್ ಮಾಡಿದ್ರು ಬರುತ್ತೆ. ಬಟ್ ಇಲ್ಲೊಂದು ಸತ ಇಲ್ಲಿ ಹಂಡ್ರೆಡ್ಗೆ ಎಷ್ಟು ಕಡಿಮೆ ಇದೆ, ಇಲ್ಲಿ ತ್ರೀ ಹಂಡ್ರೆಡ್ಗೆ ಎಷ್ಟು ಕಡಿಮೆ ಇದೆ, ಇಲ್ಲಿ ಟೂ ಹಂಡ್ರೆಡ್ಗೆ ಎಷ್ಟು ಕಡಿಮೆ ಇದೆ, ಇದನ್ನು ಒಂದು ಸತ ಈ ಥರನೂ ಮಾಡ್ಬೋದಲ್ಲ. ಹಂಡ್ರೆಡ್ಗೆ ಎಷ್ಟು ಕಡಿಮೆ ಇದೆ ಇದು, ಹಂಡ್ರೆಡ್ ಮೈನಸ್ ಟೂ, ಹಂಡ್ರೆಡ್ ಮೈನಸ್ ಟೂ ಅಂದರೆ ನೈಂಟಿ ಏಟ್ ಅಲ್ಲ, ಹಂಡ್ರೆಡ್ ಇಲ್ಲಿ ಇಂಟು ಫೈವ್ಲೆ ಮಲ್ಟಿಪ್ಲಿಕೇಶನ್ ಮಾಡು, ಫೈವ್ ಒನ್ ಜ ಫೈವ್, ಟೂ ಜೀರೋ ಇದೆ ಟೂ ಜೀರೋ, ಮೈನಸ್ ಐದಳೆ ಹತ್ತು, ಐದುನೂರ ಒಳಗಡೆ ಹತ್ತು ಕಳೆದ್ಬಿಡ್ರಿ ಎಷ್ಟು ಬಿಡ್ತು, ಫೋರ್ ನೈಂಟಿ, ಫೋರ್ ನೈಂಟಿ. ನೆಕ್ಸ್ಟ್ ಅದೇ ಥರ ಇದು ಟೂ ನೈನ್ ಸಿಕ್ಸ್ ಇದೆ, ಅಂದರೆ ತ್ರೀ ಹಂಡ್ರೆಡ್ಗೆ ಎಷ್ಟು ಕಡಿಮೆ ಇದೆ, ತ್ರೀ ಹಂಡ್ರೆಡ್ಗೆ ಎಷ್ಟು ಕಡಿಮೆ ಇದೆ ಇದು, ತ್ರೀ ಹಂಡ್ರೆಡ್ ಮೈನಸ್ ನೈಂಟಿ ಸಿಕ್ಸ್ ಇದೆ ಅಂದರೆ ಫೋರ್ ಕಡಿಮೆ ಇರ್ತದೆ ಫೋರ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿಬಿಡ್ರಿ, ಐದು ಮೂರಲೆ ಹದಿನೈದು, ಎರಡು ಸೊನ್ನೆ ಇದೆ, ಎರಡು ಸೊನ್ನೆನ ಆ್ಯಡ್ ಮಾಡಿ, ಐದು ನಾಲ್ಕು ಇಪ್ಪತ್ತು. ಓಕೆ, ಹದಿನೈದು ನೂರ ಒಳಗಡೆ ಇಪ್ಪತ್ತು ಕಳೆದ್ರೆ ಹದಿನಾಲ್ಕು ನೂರ ಎಂಬತ್ತು, ಹದಿನಾಲ್ಕು ನೂರ ಎಂಬತ್ತು. ನೆಕ್ಸ್ಟ್ ಒನ್ ನೈಂಟಿ ಸೆವೆನ್ ಇಂಟು ಫೈವ್ ಇದೆ, ಒನ್ ನೈಂಟಿ ಸೆವೆನ್ ಇಂಟು ನೈನ್ ಎಷ್ಟು ಕಡಿಮೆ ಇದೆ, ಒನ್ ನೈಂಟಿ ಸೆವೆನ್ ಟೂ ಹಂಡ್ರೆಡ್ಗೆ ತ್ರೀ ಕಡಿಮೆ ಇದೆ, ಟೂ ಹಂಡ್ರೆಡ್ ಮೈನಸ್ ತ್ರೀ, ಫೈವ್ ಟೂ ಝ ಟೆನ್, ಇಲ್ಲಿ ಎರಡು ಸೊನ್ನೆ ಇದೆ, ಎರಡು ಸೊನ್ನೆನ ಆ್ಯಡ್ ಮಾಡಿ, ನೆಕ್ಸ್ಟ್ ಐದು ಮೂರಲೆ ಹದಿನೈದು. ನೆಕ್ಸ್ಟ್ ಒಂದು ಸಾವಿರ ಒಳಗಡೆ ಹದಿನೈದು ಮೈನಸ್ ಮಾಡಿಬಿಡಿ ಎಷ್ಟು, ಒಂಬೈನೂರ ಎಂಬತ್ತು ಐದು. ನೋಡಿ ಇದು ಮಲ್ಟಿಪ್ಲಿಕೇಶನ್ ಫೈವ್. ಇನ್ನು ಟ್ರಿಕ್ಸ್ ಇದ್ದಾವೆ, ಈಗಾಗಲೇ ಇಂಟು ನೈನ್ ಟ್ರಿಕ್ಸ್, ಲೆವೆನ್ ಟ್ರಿಕ್ಸ್, ಇವಾಗ ಇಂಟು ಫೈವ್ ಟ್ರಿಕ್ಸ್ ನಾ ಹೇಳಿದ್ದೇನೆ. ಇನ್ನು ಸ್ಕ್ವೇರ್ ಟ್ರಿಕ್ಸ್ ಇದ್ದಾವೆ, ನೆಕ್ಸ್ಟು ಫೋರ್ ಟ್ರಿಕ್ಸ್ ಇದೆ, ಟೂ ಟ್ರಿಕ್ಸ್ ಇದೆ, ಎಲ್ಲ ಇಂಟು ಎಲ್ಲ ಡಿಜಿಟು ಟ್ರಿಕ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಈ ಒಂದು ಟ್ರಿಕ್ಸ್ ಏನಾದರೂ ನಿಮ್ಗೆ ತಿಳಿದಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಯಾವುದಾದ್ರೂ ಕ್ವಶನ್ ಮಿಸ್ ಆಗಿದ್ರೆ ನಿಮ್ಗೆ ತಿಳಿಯಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇದೇ ಥರ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ ಬರ್ತವೆ. ನೆಕ್ಸ್ಟ್ ಸ್ಕ್ವೇರ್ ಟ್ರಿಕ್ಸ್ ಹೇಳ್ತೀನಿ, ಇಂಟು ಫೈವ್ ಇದ್ದಾಗ ಯಾವ ಥರ ಟ್ರಿಕ್ಸ್, ಒಂದು ಸೆಕೆಂಡ್ನಲ್ಲೇ ಆನ್ಸರ್ ಹೇಳ್ಬೇಕು ಸ್ಕ್ವೇರ್ಸ್ಗಳನ್ನ. ತರ್ಟಿ ತನ ಸ್ಕ್ವೇರ್ಸ್ ಬಂದರೆ ಸಾಕು, ತರ್ಟಿ ನಂತರ ಎಲ್ಲ ಟ್ರಿಕ್ಸ್ಗಳಿದ್ದಾವೆ, ಟ್ರಿಕ್ಸ್ನ ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆಲ್, ಬಾಯ್.